ಎಲ್ಲರೂ ನನ್ನ ವ್ಯೂವರ್ಸ್ಗೆ ನಮಸ್ಕಾರ. ನೀವು ನೋಡ್ತಾ ಇರೋದು ಕೋಲಾರ ಟ್ರೂ ನ್ಯೂಸ್. ಇದು ಮಳೆಗಾಲ ಶುರುವಾಗಿದೆ. ಅಲ್ಲಿ ನೋಡ್ತಾ ಅಲ್ಲಿ ಮಳೆ ಫುಲ್ ಬಿದ್ದು, ನೀವು ನೋಡ್ತಾ ಇದ್ದೀರಾ ಗಿಡಗಳು ಬಿದ್ದು ಕಾರ್ ಮೇಲೆ ಎಲ್ಲ ನಾಶ ಆಗ್ತಾ ಇದೆ, ಜನರ ಮೇಲೆ ಬಿದ್ದೋಗ್ಬಿಡ್ತದೆ. ಗಿಡದ ಒಂದು ಕಡ್ಡಿ, ಒಂದು ಚಿಕ್ಕದು ರೆಂಬೆ ಗಿಡದು ಬಿದ್ದೋಗ್ಬಿಡ್ತದೆ. ಇದು MG ರೋಡ್ದು ಹಿಂಭಾಗ ರಸ್ತೆ, ಮತ್ತು ಓಲ್ಡ್ ಮಿಲ್ ಸ್ಕೂಲ್ ಬಿಸೈಡ್ ರೋಡ್. ಇದು ಕಾರ್ಪೊರೇಷನ್ ಬ್ಯಾಂಕಿನ ಮುಂದೆಯಿಂದ ಅಂಬಾರ್ಪೇಟೆಗೆ ಬರೋದು. ಆ ರೋಡ್ನಲ್ಲಿ ಫುಲ್ ಕಾರ್ಗಳು ನಿಂತಿರ್ತವೆ. ಅಲ್ಲಿ ಒಂದು ಗಿಡದು ರೆಂಬೆ ಕಟ್ಟಾಗಿ ಬಗ್ಗಿ ಆ ರೆಂಬೆ ಓಲ್ಡ್ ಮಿಲ್ ಸ್ಕೂಲ್ ಗೋಡೆ ಮೇಲೆ ಕುತ್ಕೊಂಡು ಬಿಟ್ಟಿದೆ. ಅರ್ಧ ಇನ್ನ ಗಿಡದಲ್ಲೇನೇ ಇದೆ. ಅದೇನಾದರೂ ಬಿದ್ದೋಗ್ಬಿಟ್ರೆ ದೊಡ್ಡ ಅಪಘಾತ ಆಗ್ತದೆ. ಅಲ್ಲಿ ಸುಮಾರು ಕಾರ್ಗಳು ಗಾಡಿಗಳು ನಿಂತಿರ್ತವೆ, ಮತ್ತು ಜನ ಚಿಕ್ಕ ಹುಡುಗರು ಎಲ್ಲ ಓಡಾಡ್ತಾ ಇರ್ತವೆ. ಈ KEB ಅವರು ಅದಕ್ಕೆ ಗಮನಿಸಿ ಅದಕ್ಕೆ ಎಷ್ಟು ಬೇಗನೆ ಅಷ್ಟು ಅದು ಗಿಡ ರೆಂಬೆಯನ್ನು ಕಟ್ ಮಾಡಿ ವೈರ್ಗೆ ಡಿವೈಡ್ ಮಾಡಿದ್ರೆ ಒಳ್ಳೇದು. ಇಲ್ಲಾಂದರೆ ಅಲ್ಲಿ ಕರೆಂಟ್ ವೈರೂ ಇದೆ ಕೆಳಗಡೆ, ಆ ರೆಂಬೆ ಕೆಳಗಡೆ ರೆಂಬೆ ಏನಾದ್ರು ಕಟ್ಟಾದರೆ ಗಿಡದು ಸೀದಾ ಕರೆಂಟ್ ಮೇಲೇ, 4 ವೈರ್ ಇದೆ ಪವರ್ ವೈರ್, ಅದರ ಮೇಲೇ ಬೀಳೋದು. ಆ ರೆಂಬೆ ಕಟ್ಟಾಗಿ ಬಿದ್ದೋಗ್ಬಿಟ್ರೆ ಪರವಾಗಿಲ್ಲ, ಆ ವೈರ್ ಮೇಲೆ ಬಿದ್ದೋಗಿ ಗ್ರೌಂಡ್ ಆಗಿದ್ರೆ ಜನ ಎಲ್ಲ ಅಷ್ಟಿರ್ತಾವೆ, ಅಲ್ಲಿ ಇರ್ತಾರೆ, ಓಡಾಡ್ತಾ ಇರ್ತಾರೆ. ಟೀ ಹೋಟೆಲ್ ಇದೆ, ಮತ್ತು ಅಲ್ಲಿ ಇಡ್ಲಿ ಗಾಡಿ ನಿಲ್ತಿರ್ತದೆ, ಅಲ್ಲಿ ಊಟ ಮಾಡ್ತಾ ಇರ್ತಾರೆ. ಮತ್ತು ಚಿಕ್ಕ ಮಕ್ಕಳು ಹೆಂಗಸು ಎಲ್ಲ ಓಡಾಡ್ತಾ ಇರ್ತವೆ ಕತ್ಲಾಗ. ಅದು ರಾತ್ರಿ ಹೊತ್ತಿನ ಅದು ಬಿದ್ದೋಗ್ಬಿಟ್ರೆ ವೈರ್ಗಳು ಏನೋ ಇದ್ದರೆ ತ್ಯಾವ ಇರ್ತದೆ, ಏನು ಅಪಘಾತ ಆಗ್ಬೋದು. ನಾನು KEB ಅವ್ರಿಗೆ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮನವಿ ಮಾಡ್ತೀನಿ. ಅದು MG ರೋಡ್ ಹಿಂಭಾಗ ಅಂಜುಮನ್ ಇದೆಯಲ್ಲ, ಅಂಜುಮನ್ ಅದರ ಹಿಂಭಾಗ ರೋಡು, ಓಲ್ಡ್ ಮಿಡ್ ಸ್ಕೂಲ್ದು ಹಿಂಭಾಗ ರೋಡ್, ಕಾರ್ಪೊರೇಷನಿಂದ ಹೋಗೋದು ಅಂಬಾರ್ಪೇಟೆ, ಕಾರ್ಪೊರೇಷನ್ ಬ್ಯಾಂಕ್ನಿಂದ ಅಂಬಾರ್ಪೇಟೆ ಹೋಗೋ ರೋಡ್ನಲ್ಲಿ ಈ ಗಿಡದ ನಿಮಗೆ ಗಿಡ ತೋರಿಸ್ತಾ ಇದ್ದೀನಿ. ಎಷ್ಟು ಬೇಗ ಅಷ್ಟು KEB ಅವರು ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅದೇ ಕ್ರಮ ತೋರಿಸಿ ಅದು ಎಷ್ಟು ಬೇಗ ರೆಂಬೆ ಕಟ್ ಮಾಡಿ ಬಿಟ್ಟರೆ ಒಳ್ಳೇದಿರ್ತದೆ. ಇಲ್ಲಾಂದರೆ ಜನ ಇದು ಮತ್ತು ಅಲ್ಲಿ ಕಾರ್ಗಳು ಆಟೋ ಎಲ್ಲ ನಿಲ್ತಿರ್ತವೆ, ಅವ್ರಿಗೂ ಸ್ವಲ್ಪ ಅಪಘಾತ ಆಗ್ಬೋದು ಅಂತ ನಿಮಗೆ ನಾನು ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ಇವರು ಎಷ್ಟು ಜನ ಈ ವಿಡಿಯೋ ನೋಡ್ತಾರೆ ಅವರೆಲ್ಲ ಶೇರ್ ಮಾಡಿರಿ. ಇದು ನಿಮಗೆ ಗಮನಕ್ಕೆ ಬಂದರೆ ಹೋಗಿ KEB ಅವ್ರಿಗೆ ಹೇಳಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿ, ಅದು ನಿಮ್ಮದು ಕರ್ತವ್ಯ. ನೋಡಿಕೊಂಡು ಸುಮ್ಮನೆ ಇರಬೇಡ್ರಿ. ನೀವು ಈ ವಿಡಿಯೋವನ್ನು KEB ಅವ್ರಿಗೆ ಕಳಿಸಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಳಿಸಿ, 4 ಜನಕ್ಕೆ ಅನುಕೂಲ ಆಗ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡೋದು ಮರೆಯಬೇಡಿ. ಥ್ಯಾಂಕ್ಸ್. ನೋಡಿ, ಆ ಗಿಡದು ರೆಂಬೆ ಕಟ್ಟಾಗಿಬಿಟ್ಟು ಬಿದ್ದರೆ ಅದರದ್ದು ಉದಾಹರಣೆ ಹೆಂಗಿರ್ತದಂತ ನಾನು ಸ್ಯಾಂಪಲ್ ಫೋಟೋ ತೋರಿಸ್ತಾ ಇದ್ದೀನಿ ನಿಮಗೆ. ಕೋಲಾರದಲ್ಲ, ಆಚೆದು ಬಾಂಬೆದು ಇರ್ಬೋದು, ಆ ಫೋಟೋ ತೋರಿಸ್ತಾ ಇದ್ದೀನಿ ಉದಾಹರಣೆಗೆ.